ತಾತನ ಆಸ್ತಿ ತಿಂದುಕೊಂಡು ಬದುಕಿದಾರಾ ನಿಖಿಲ್ ನಮ್ಮ ತರ ಸ್ವಂತ ದುಡಿಯಲ್ಲಿ ಗೊತ್ತಾಗುತ್ತೆ ಅಂದ್ರ ಯಶ್ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ವಾಕ್ ಸಮರ ತಾರಕಕ್ಕೇರಿದೆ ಯಶ್ ಅವರು ಮಂಡ್ಯದ ಎರಗನಹಳ್ಳಿಯಲ್ಲಿ ಪ್ರಚಾರಕ್ಕೆ ಹೋಗಿದಾಗ ಒಬ್ಬ ಮಹಿಳೆ ಕೇಳಿದರೆ ನಿಖಿಲ್ ಅವರು ನಿಮಗೆ ಬಾಡಿಗೆ ಕಟ್ಟಕ್ಕೆ ಯೋಗ್ಯತೆ ಇಲ್ಲದವರು ಮಾತಾಡ್ತಿದ್ದಾರೆ ನನ್ನ ಬಗ್ಗೆ ಅಂತ ಹೇಳಿದರೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಆಗ ಯಶ್ ಅವರು ಸ್ಪಷ್ಟನೆ ನೀಡಿದ್ದು ನಾವು ಬಡವರು ನನ್ನ ಯೋಗ್ಯನೋ ಅಲ್ವಾ ಅಂತ ಅಂದ್ಬಿಟ್ಟು ನಮ್ಮ ತಂದೆ ತಾಯಿ ಗೊತ್ತು ಈ ಮಂಡ್ಯ ಜನತೆ ನನ್ಗೆ ತಿಳಿಸ್ತಾರೆ ಓಟ್ ಹಾಕಿ ನಾವು ದುಡ್ದು ನಾವು ತಿನ್ಬೇಕು ನಮ್ಗೆ ಬೇರೆಯವ್ರ ತರ ತಂದೆ ತಾತ ಯಾರು ಆಸ್ತಿ ಮಾಡಿಟ್ಟಿಲ್ಲ ನಾವೇ ದುಡಿದು ನಾವು ಸಂಪಾದನೆ ಮಾಡಿ ನಾವು ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ಯಶ್ ಅವರು ಇಂಡೈರೆಕ್ಟ್ ಆಗಿ ನಿಖಿಲ್ ಕುಮಾರ್ ಸ್ವಾಮಿ ಅವರು ಏನೂ ದುಡ್ದಿಲ್ಲ ಅವ್ರ ತಂದೆ ತಾತ ಮಾಡಿಟ್ಟರು ಆಸ್ತಿನ ತಿನ್ಕೊಂಡು ಹಿಂಗೆ ತಿರ್ಗಾಡ್ಕೊಂಡಿರೋದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಅಂದ್ರೆ ಹೇಳಿದಾರೆ ಅವರ ಮಾತಿನ ಅರ್ಥ ಇದು ಅಂತ ಹಲವರು ಹೇಳ್ತಾ ಇದಾರೆ ಯಶ್ ಅವರು ಮನೆ ಬಾಡಿಗೆ ಕಟ್ಟಿಲ್ಲ ಅನ್ನೋ ವಿಚಾರಕ್ಕೆ ಸ್ಪಷ್ಟನೆ ನೀಡಿದ್ದು ಸರ್ಕಾರ ಯಾವ ಕೆಲಸನೂ ಮಾಡಿರ್ಲಿಲ್ಲ ಅದರಿಂದ ಕೆರೆ ಅಂತ ಕೆಲಸ ಜನರಿಗೋಸ್ಕರ ನಾನು ಮಾಡಿದೆ ನಾಲ್ಕು ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡಿ ನಾನು ಕೆರೆ ಉಳತ್ಸಿದೀನಿ ಬಾಡಿಗೆ ಕಟ್ಬೇಕಾದಣ ಅಲ್ಲಿಗೆ ಹೋಗಿದೆ ಸಮಾಜ ಸೇವೆಗೋಸ್ಕರ ದುಡ್ಡು ಖರ್ಚು ಮಾಡಿದಿನಿ ಅಂತ ಹೇಳಿದಾರೆ ಎಷ್ಟವ್ರು ಮಾಡಿರೋ ಕೆಲಸ ಒಳ್ಳೇದೇ ಆದ್ರೂ ಇನ್ನೊಬ್ರು ಮನೆ ಹಾಳು ಮಾಡ್ಬಿಟ್ಟು ಏನ್ ಮಾಡ್ಬೇಕಾಗಿಲ್ಲ ಅಂತ ಜನಗಳು ಹೇಳ್ತಾ ಇದಾರೆ ಏನೋ ಮನೆ ಬಾಡಿಗೆ ಇರೋದಂತೆ ಮನೆ ಬಾಡಿಗೆವ್ರಿಗೆ ಬಾಡಿಗೆ ಕಟ್ಟಲ್ವಂತೆ ಇನ್ನಾರನೂ ಉದ್ಧಾರ ಮಾಡ್ತೀನಿ ಅಂತ ಹೋಗೋದಂತೆ ಸಾಧ್ಯ ಆದರೆ ಮೊದಲು ತವಿರ ಮನೆಗೆ ಬಾಡಿ ಕಟ್ಟಲಿ ಆಮೇಲೆ ಸಮಾಜ ಸೇವೆನ ಜೊತೆಗೆ ಮಾಡಲಿ ಇದು ಅವ್ರದ್ದು ದುಡ್ಡಿಲ್ಲ ಕಟ್ಟಿಲ್ಲ ಅನ್ನೋ ಪ್ರಶ್ನೆ ಅಲ್ಲ ಬೇಕು ಈ ಥರ ಆಟಾಡಿಸ್ಬೇಕು ಮೋಸ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಬಾಡಿಗೆ ಕಟ್ಟಿ ಆಟಾಡಿಸ್ತಾ ಇದ್ದಾರೆ ಎಷ್ಟೋರು ಕುತಂತ್ರದಿಂದನೇ ಬೇಕು ಅಂತ ಮನೆ ಓನರ್ಗೆ ಆಟಾಡಿಸ್ತಾ ಇದ್ದಾರೆ ಅವ್ರು ನಡ್ಕೊಳ್ಳೋ ರೀತಿಯಿಂದ ಗೊತ್ತಾಗ್ತಿದೆ ಅಂತ ಹಲವು ಜನಗಳು ಮಾತಾಡ್ತಾ ಇದ್ದಾರೆ ಈಗ ಇಲ್ಲೊಬ್ರಿಗೆ ಮೋಸ ಮಾಡಿಬಿಟ್ಟು ನಾನು ಇನ್ನೆಲ್ಲ ಸೇವೆ ಮಾಡ್ಬಿಟ್ಟೆ ಅಂದರೆ ಯಾರು ಒಪ್ಪಕ್ಕಾಗಲ್ಲ ಯಾರಿಂದ ಪಡ್ಕೊಳ್ತಾ ಇರ್ತಾರೆ ಉಪಯೋಗ ಪಡ್ಕೊಂಡಿದ್ದಾರೆ ಅವ್ರಿಗೆ ಬಿಟ್ಕೊಟ್ಟು ಆಮೇಲೆ ಅವರು ಮಿಕ್ಕಿದ ಸಮಾಜ ಸೇವೆ ಬಗ್ಗೆ ಮಾತಾಡಬೇಕು ಅದನ್ನು ಫಸ್ಟು ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಯಶವ್ರಿಗೆ ಕೂಡ ಜನಗಳು ಮಾತಾಡ್ತಾ ಇದ್ದಾರೆ ಮಂಡ್ಯ ಜನತೆ ಯಾರನ್ನ ನಂಬ್ತಾರೆ ಯಾರಿಗೆ ಓಟ್ ಹಾಕಿ ಅವ್ರ ಕೈ ಹಿಡಿತಾರೆ ಅನ್ನ ನಾವು ಕಾದಷ್ಟೇ ನೋಡ್ಬೇಕಾಗಿದೆ ವೀಕ್ಷಕರೇ ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ರಾಜ್ಯದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರಾಟ್ ಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ತಾತನ ಆಸ್ತಿ ತಿಂದುಕೊಂಡು ಬದುಕಿದಾರ ನಿಖಿಲ್ ನಮ್ಮ ತರ ಸ್ವಂತ ದುಡಿಯಲಿ ಗೊತ್ತಾಗುತ್ತೆ ಅಂದ್ರ ಯಶ್